ನನ್ನ ಹೆಸರು ಡಾಕ್ಟರ್ ಹರ್ಷಿತಾ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಇವತ್ತು ಹೈಪೋಥೈರಾಯ್ಡಿಸಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೈಪೋಥೈರಾಯ್ಡಿಸಮ್ ಕಂಡೀಷನ್ ಅಲ್ಲಿ ಎಸ್ಪೆಷಲಿ ಫೀಮೇಲ್ಸ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಹೈಪೋಥೈರಾಯ್ಡಿಸಮ್ ಇದ್ದ ಮಹಿಳೆಯರಿಗೆ ಕೆಲವು ಟೈಮ್ ಗರ್ಭಧಾರಣೆಯಲ್ಲಿ ಕಷ್ಟ ಆಗೋ ಚಾನ್ಸ್ ಇರುತ್ತೆ. ಅದರರ್ಥ ಗರ್ಭಧಾರಣೆ ಆಗೋ ಚಾನ್ಸು ಇದೆ ನ್ಯಾಚುರಲಿ, ಬಟ್ ಕಷ್ಟ ಆಗೋ ಚಾನ್ಸ್ ಇರುತ್ತೆ. ಟ್ರೀಟ್ಮೆಂಟ್ ತಗೊಳ್ಳದೆ ಇದ್ರೆ ಗರ್ಭ ಧರಿಸಿದ್ರೂ ಕೂಡ ಅಬಾರ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಸಚ್ ಸ್ಪಾಂಟೇನಿಯಸ್ ಅಬಾರ್ಷನ್ಸ್ ಅಂತ ಹೇಳ್ತೀವಿ, ಅದು ಕಾಮನ್ ಇರುತ್ತೆ ಹೈಪೋಥೈರಾಯ್ಡ್ ಇದ್ದಾಗ. ಆಲ್ಸೋ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಪ್ರೆಗ್ನೆಂಟ್ ಇಲ್ಲ, ಹೆಂಗ್ಸಾಗಲಿ ಗಂಡ್ಸಾಗಲಿ, ವಿ ವಿಲ್ ಎಕ್ಸ್ಪೆಕ್ಟ್ ಟಿ ಎಸ್ ಎಚ್ ಲೆವೆಲ್ಸ್ ಟು ಬಿ 4.5 ಮತ್ತು 5 ಅಥವಾ 5.5 ವರೆಗೂ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಮೇಂಟೈನ್ ಮಾಡಿದ್ರೆ ಓಕೆ, ಬಟ್ ಪ್ರೆಗ್ನೆನ್ಸಿನಲ್ಲಿ ಡಿಮ್ಯಾಂಡ್ ಹೈ ಇರುತ್ತೆ. ಟಿ ಎಸ್ ಎಚ್ ಲೆವೆಲ್ಸ್ನ 2.5 ಕೆಳಗಡೆ ಮೇಂಟೈನ್ ಮಾಡೋ ಅಗತ್ಯ ಇರುತ್ತೆ. ಅಂಥವ್ರಿಗೆ ಥೈರಾಕ್ಸಿನ್ ಸಪ್ಲಿಮೆಂಟೇಷನ್ ಅತ್ಯಗತ್ಯ ಆಗಿರುತ್ತೆ. ಈ ರೀತಿ ನಿಮಗೆ ಸಮಸ್ಯೆ ಕಾಡ್ತಾ ಇದ್ದರೆ ಪ್ಲೀಸ್ ಕನೆಕ್ಟ್ ಯುವರ್ ಗೈನಕಾಲಜಿಸ್ಟ್.